ಒಂದೆಡೆ ರಾಜ್ಯದಲ್ಲಿ ಮಹಿಷಾ ದಸರಾ ವಿಚಾರವಾಗಿ ಅನೇಕ ಚರ್ಚೆಗಳು ನಡೆಯುತ್ತಿದೆ ಇದೇ ವಿಚಾರವಾಗಿ ಇದೀಗ ಪ್ರೊಫೆಸರ್ ಭಗವಾನ್ ವಿರುದ್ದವಾಗಿ ಒಕ್ಕಲಿಗರು ಮಂಡಲವಾಗಿದ್ದಾರೆ ಒಕ್ಕಲಿಗರ ಬಗ್ಗೆ ಪ್ರೊಫೆಸರ್ ಭಗವಾನ್ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಒಕ್ಕಲಿಗರ ಸಮುದಾಯ ರೊಚ್ಚಿಗೆತ್ತಿದೆ ಮೈಸೂರಿನಲ್ಲಿ ಪ್ರೊಫೆಸರ್ ಭಗವಾನ್ ಮನೆಗೆ ಮುತ್ತಿಗೆ ಹಾಕಲಾಗಿದೆ ಮನೆ ಮುಂದೆ ಪ್ರತಿಭಟನೆ ನಡೆಸಿದ ಒಕ್ಕಲಿಗ ಸಮಾಜ ಪ್ರೊಫೆಸರ್ ಭಗವಾನ್ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೈಸೂರು ಚಾಮರಾಜನಗರ ಒಕ್ಕಲಿಗ ಸಂಘದಿಂದ ಪ್ರತಿಭಟನೆ ನಡೆಯುತ್ತಿದೆ ಮಹಿಷಾ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ಭಗವಾನ್ ಒಕ್ಕಲಿಗರು ಸಂಸ್ಕೃತಿಹೀನರು ಅಂತ ಕುವೆಂಪು ಹೇಳಿದ್ರು ಅದನ್ನು ನಾನು ಹೇಳಿದ್ರೆ ಹೊಡೆಯುತ್ತಾರೆ ಎಂದು ಹೇಳಿಕೆ ನೀಡಿದ್ರು ಪ್ರೊಫೆಸರ್ ಭಗವಾನ್ ಹೇಳಿಕೆಯಿಂದ ಆಕ್ರೋಶಗೊಂಡ ಮೈಸೂರು ಚಾಮರಾಜನಗರ ಒಕ್ಕಲಿಗರ ಸಂಘದಿಂದ ಮೈಸೂರಿನ ಕುವೆಂಪು ನಗರದಲ್ಲಿರುವ ಪ್ರೊಫೆಸರ್ ಭಗವಾನ್ ಮನೆಗೆ ಮುತ್ತಿಗೆಗೆ ಕರೆ ನೀಡಿತ್ತು ಅಂತೆಯೇ ಪ್ರೊಫೆಸರ್ ಭಗವಾನ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಪೊಲೀಸರು ತಡೆದಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ರಸ್ತೆಯಲ್ಲಿ ಕುಳಿತು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಏನೋ ಪ್ರೊಫೆಸರ್ ಭಗವಾನ್ ನಿವಾಸಕ್ಕೆ ಪೊಲೀಸ್ ಭೀಗಿ ಭದ್ರತೆ ವಹಿಸಲಾಗಿದೆ ಆಕ್ರೋಶಗೊಂಡು ಭಗವಾನ್ ವಿರುದ್ದ ವಿವಿಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಭಗವಾನ್ ನಿವಾಸದ ಮುಂದೆ ಎಳ್ಳು ನೀರು ಬಿಟ್ಟು ಆಕ್ರೋಶ ಹೊರಹಾಕಿದ್ರು ಕೋಮುವಾದ ಸೃಷ್ಟಿಸುವಂತಹ ಹೇಳಿಕೆಗಳನ್ನು ನೀಡಲಾಗುತ್ತಿದೆ ಸಮಾಜದ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸವಾಗುತ್ತಿದೆ ಭಗವಾನ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು ಭೂಮಿ ಮೇಲೆ ದೇವರೇ ಇಲ್ಲ ದೇವರು ಎಂಬ ಕತ್ತಲಲ್ಲಿ ಎಷ್ಟೋ ಜನ ಬದುಕುತ್ತಿದ್ದಾರೆ ದೇವರು ಏಕೆ ಕೊರೋನಾ ತಡೆಯಲಿಲ್ಲ ಅಂತ ಮಹಿಷಾ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಭಗವಾನ್ ವಿವಾದವನ್ನ ಸೃಷ್ಟಿಸಿದ್ರು ಗುರುಗಳು ಜ್ಞಾನವನ್ನ ಕೊಟ್ಟಿದ್ದಾರೆ ವೈದಿಕರು ಅಜ್ಞಾನವನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಜನಿವಾರದಿಂದ ಜಾತಿ ಗುರುತಿಸುತ್ತಾರೆ ಹಾಕದವನು ಒಂದು ಹಾಕಿರೋನು ಒಂದು ಕೈಗೆ ಕಾಲಿಗೆ ಜಾತಿ ಇಟ್ಟಿರುವುದು ಹಿಂದೂ ಧರ್ಮ ಹಿಂದೂ ಧರ್ಮ ನಮ್ಮ ಧರ್ಮ ಅಲ್ಲ ನಮ್ಮ ಧರ್ಮ ಬೌದ್ಧ ಧರ್ಮ ಬ್ರಾಹ್ಮಣರು ವೈದಿಕರು ಬೇರೆ ದೇಶದಿಂದ ಬಂದಿರೋರು ಅಂತ ಆರೋಪಿಸಿದ್ರು ಇದೀಗ ಭಗವಾನ್ ಹೇಳಿಕೆ ರಾಜ್ಯದೆಲ್ಲೆಡೆ ವಿವಾದವನ್ನು ಸೃಷ್ಟಿಸಿದೆ